ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮ್ಗೆಲ್ಲ ನಿಮ್ದೇ ಆದ ಕನ್ನಡ ಯೂಟ್ಯೂಬ್ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು 7th ನವೆಂಬರ್ ಸೋಮವಾರದಿಂದ 11th ನವೆಂಬರ್ ಶುಕ್ರವಾರದವರೆಗೆ ವೀಕ್ಲಿ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಪ್ರಿಡಿಕ್ಷನ್ ಸಹ ಮಾಡ್ತಾ ಇದ್ದೀನಿ. ಸೊ ಈ ವಾರದಲ್ಲಿ ನಾವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಟ್ರೇಡ್ ಮಾಡೋಕ್ಕಿಂತ ಮುಂಚೆ ಯಾವ್ದು ಮೇಜರ್ ಈವೆಂಟ್ಸ್ ಇದಾವೆ ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಅದರಲ್ಲಿ ಮುಖ್ಯವಾಗಿ ಗುರುನಾನಕ್ ಜಯಂತಿ ಇರೋ ಕಾರಣ 8th ನವೆಂಬರ್ ಮಂಗಳವಾರ ದಿನ ಇಂಡಿಯನ್ ಮಾರ್ಕೆಟ್ ಹಾಲಿಡೇ ಇರುತ್ತೆ. ಹಾಗೂ 8th ನವೆಂಬರ್ ಅವತ್ತಿನ ದಿನನೇ US ಅಲ್ಲಿ ಜನರಲ್ ಎಲೆಕ್ಷನ್ ಇದೆ. ಸೊ ಆ ಎಲೆಕ್ಷನ್ ಇಂದ ಕೂಡ ಬಹಳಷ್ಟು ನಿರೀಕ್ಷೆ ಇದೆ. US ನ ಈ ಜನರಲ್ ಎಲೆಕ್ಷನ್ ಅಲ್ಲಿ ರಿಪಬ್ಲಿಕನ್ಸ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಂಡು ಬರ್ತಾ ಇದ್ದಾರೆ, ಹಾಗೂ ಡೆಮೊಕ್ರೆಟಿಕ್ ಈ ಎಲೆಕ್ಷನ್ ಅಲ್ಲಿ ಸ್ವಲ್ಪ ಹಿಂದೆ ಬೀಳೋ ಚಾನ್ಸಸ್ ಇದೆ ಫ್ರೆಂಡ್ಸ್. ಹಾಗೇನಾದ್ರೂ ರಿಪಬ್ಲಿಕನ್ಸ್ ಗೆದ್ದು ಬಂದ್ರೆ US ಮಾರ್ಕೆಟ್ ಗೆ ಪಾಸಿಟಿವ್ ನ್ಯೂಸ್ ಆಗುತ್ತೆ. US ನ ಮಾರ್ಕೆಟ್ ಈಗಿನ ಲೆವೆಲ್ ಇಂದ ಒಂದು ಒಳ್ಳೆ ಅಪ್ಮೂವ್ ಕಾಣೋ ಚಾನ್ಸಸ್ ಇದೆ ಅಂತ ಕೇಳಿ ಬರ್ತಾ ಇದೆ. ಸೊ ಇದ್ರ ಜೊತೆಗೆ ಅಗೇನ್ 10th ನವೆಂಬರ್ ಗುರುವಾರ ದಿನ US ಇನ್ಫ್ಲೇಷನ್ ರೇಟ್ ಬರೋದಿದೆ. ಸೊ ಅದ್ರ ಮೇಲೆ ಕೂಡ ನಾವು ಗಮನ ಕೊಡ್ಬೇಕಾಗುತ್ತೆ ಫ್ರೆಂಡ್ಸ್. ಹಾಗಾಗಿ ಓವರ್ಆಲ್ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಅಗೇನ್ ಒಂದು ವೀಕ್ ವೊಲಟೈಲ್ ಮಾರ್ಕೆಟ್ ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ಕಮಿಂಗ್ ವೀಕ್ ಅಲ್ಲಿ 7th ನವೆಂಬರ್ ಟು 11th ನವೆಂಬರ್ ಯಾವ್ದೆಲ್ಲ ಲೆವೆಲ್ ನ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ನಲ್ಲಿ ನೋಡಬಹುದು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ US ಮಾರ್ಕೆಟ್ ಅಲ್ಲಿ 4th ನವೆಂಬರ್ ಜಾಬ್ ರಿಪೋರ್ಟ್ ಬಂದ್ಮೇಲೆ ಶುಕ್ರವಾರ ದಿನ US ನ ಡೌ ಫೀಚರ್ಸ್ ಯಾವ ಲೆವೆಲ್ ಅಲ್ಲಿ ಕ್ಲೋಸ್ ಆಗಿದೆ ಅಂತ ತಿಳ್ಕೊಂಡು ನಾವು ಫಾಲೋ ಮಾಡೋ ಬೇರೆ ಪ್ಯಾರಾಮೀಟರ್ಸ್ ನ ಕೂಡ ಚೆಕ್ ಮಾಡಿ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನ ನೋಡೋಣ ಫ್ರೆಂಡ್ಸ್. ಮುಂಚೆ US ಡೌ ಫೀಚರ್ಸ್ ಫ್ರೆಂಡ್ಸ್, ಇದು US ಡೌ ಜೋನ್ಸ್ 50 ಮಿನಿಟ್ಸ್ ಕ್ಯಾಂಡಲ್ಸ್ಟಿಕ್ ಚಾರ್ಟ್. ಸೊ ಇಲ್ಲಿ ನೋಡಿ US ನ ಜಾಬ್ ರಿಪೋರ್ಟ್ ಬಂತು 4th. ಸೊ 4th ನವೆಂಬರ್ ದಿನ ಎಕ್ಸ್ಪೆಕ್ಟೇಷನ್ ಕಿಂತ ಜಾಸ್ತಿನೇ ಜಾಬ್ ರಿಪೋರ್ಟ್ ಬಂದಿತ್ತು, ಅದು 261,000 ಅಷ್ಟು. ಆ ಕಾರಣದಿಂದಾಗಿ US ಮಾರ್ಕೆಟ್ ಅಲ್ಲಿ ಸ್ವಲ್ಪ ಕರೆಕ್ಷನ್ ಬಂದ್ರೆ ಕೂಡ ಅಗೇನ್ ನಮ್ಮ ಪ್ರೀವಿಯಸ್ ಟ್ರೆಂಡ್ ಲೈನ್ ಅದು ಈಗ ಬರ್ತಾ ಇರೋದು 31,959.80 ಹತ್ರ. ಸೊ ಅಲ್ಲಿಂದ ಸಪೋರ್ಟ್ ತಗೊಂಡು ಅಗೇನ್ US ಡೌ ಫೀಚರ್ಸ್ ಈಗ 32,367 ಹತ್ರ ಕ್ಲೋಸ್ ಆಗಿದೆ ಫ್ರೆಂಡ್ಸ್. ಸೊ US ಮಾರ್ಕೆಟ್ ಎಕ್ಸ್ಪೆಕ್ಟೆಡ್ ನ್ಯೂಸ್ ಗಳನ್ನೆಲ್ಲ ಡೈಜೆಸ್ಟ್ ಮಾಡ್ತಾ ಇದೆ. ಸೊ ಬರೋ ನೆಗೆಟಿವ್ ನ್ಯೂಸ್ ಅನ್ನೆಲ್ಲ ಅಷ್ಟು ಸೀರಿಯಸ್ ಆಗಿ ತಗೊಳ್ಳದೆ ತಮ್ಮ ಸಪೋರ್ಟ್ ಲೆವೆಲ್ ಇಂದ ಅಗೇನ್ ಬೈಯಿಂಗ್ ಬರ್ತಾ ಇರೋದು ಇಲ್ಲಿ ಕಂಡು ಬರ್ತಾ ಇದೆ. ಸೊ ಸೋಮವಾರ ಮಂಗಳವಾರದವರೆಗೆ ನನ್ನ ಪ್ರಕಾರ US ಮಾರ್ಕೆಟ್ ಮೇಲೆ 33,000 ಕೆಳಗಡೆ 32,000. ಸೊ ಈ 1,000 ರೇಂಜ್ ಅಲ್ಲೇ ಟ್ರೇಡ್ ಆಗ್ಬೋದು ಅಂತ ಅನಿಸ್ತಾ ಇದೆ. ಆದ್ರೆ ಮೇಲೆ ಅಥವಾ ಕೆಳಗಡೆ ಯಾವ್ದಾದ್ರು ರೇಂಜ್ ಅನ್ನ ಮಂಗಳವಾರದ US ಎಲೆಕ್ಷನ್ ಬಂದ್ಮೇಲೆ 33,000 ಬ್ರೇಕ್ ಆಗಿ ಮೇಲೆ ಹೋದ್ರೆ ಅಲ್ಲಿಂದ 1,000 to 1,500 ಪಾಯಿಂಟ್ಸ್, ಅಗೇನ್ ಕೆಳಗಡೆ 32,000 ಕೆಳಗಡೆ ಬ್ರೇಕ್ ಆಗಿ ಹೋದ್ರೆ ಇಲ್ಲಿಂದ ಅಗೇನ್ US ಮಾರ್ಕೆಟ್ ಅಲ್ಲಿ ಟೆಂಪ್ರವರಿ ವೀಕ್ನೆಸ್ ಇರುತ್ತೆ ಫ್ರೆಂಡ್ಸ್. ಸೊ ಇದನ್ನ ನಾವು ಕಂಟಿನ್ಯೂಸ್ ಆಗಿ ಟ್ರ್ಯಾಕ್ ಮಾಡ್ಬೇಕಾಗುತ್ತೆ. ಸೊ ಇದು US ಮಾರ್ಕೆಟ್ ಆಯ್ತು. ಈಗ ನಾವು SGX ನಿಫ್ಟಿ ಲೆವೆಲ್ಸ್ ನ ನೋಡೋಣ. ಇದಕ್ಕಂದ್ರೆ ಅದು ನಮ್ಮ ಇಂಡಿಯನ್ ಮಾರ್ಕೆಟ್ ಗೆ ಸೋಮವಾರ ದಿನ ಯಾವ ಲೆವೆಲ್ ಅಲ್ಲಿ ಓಪನ್ ಆಗ್ಬೋದು ಅಂತ ಅನಲೈಸ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಸೊ SGX ನಿಫ್ಟಿ ಈಗ 18,300 ಹತ್ರ ಟ್ರೇಡ್ ಆಗ್ತಾ ಇದೆ. ನಮ್ಮ ನಿಫ್ಟಿ ಕ್ಲೋಸ್ ಆಗಿರೋದು 18,124 ಹತ್ರ. ಅನದರ್ 50 to 60 ಪಾಯಿಂಟ್ಸ್ ಪ್ರೀಮಿಯಂ ಅಂತ ತಗೊಂಡ್ರೆ ಕೂಡ ಅಟ್ಲೀಸ್ಟ್ ಸೋಮವಾರ ದಿನ ಅನದರ್ 100 ಪಾಯಿಂಟ್ಸ್ ಗ್ಯಾಪ್ ಅಪ್ ಓಪನ್ ಆಗೋ ಚಾನ್ಸ್ ಕಾಣಿಸ್ತಾ ಇದೆ ನಿಫ್ಟಿನಲ್ಲಿ. ಸೊ ಇದು SGX ನಿಫ್ಟಿ ಆಯ್ತು. ಈಗ ನಾವು ಇಂಡಿಯಾ ವೀಕ್ಸ್ ನೋಡೋಣ. ಸೊ ಇಂಡಿಯಾ ವೀಕ್ಸ್ 15.66 ಹತ್ರ ಟ್ರೇಡ್ ಆಗ್ತಾ ಇದೆ. ಸೊ ಇದು ನಮ್ಗೆ ಒಳ್ಳೆ ಪಾಸಿಟಿವ್ ಅಂತಾನೆ ತಗೋಬಹುದು. ನೆಕ್ಸ್ಟ್ ಬಂದು US ಡಾಲರ್ ಇಂಡೆಕ್ಸ್ 110 ಹತ್ರ ಇದೆ. ಸೊ 112 ಮೇಲೆ ಹೋಗಿತ್ತು ಪ್ರೀವಿಯಸ್ ಡೇಸ್ ಅಲ್ಲಿ, ಅಲ್ಲಿಂದ ಅಗೇನ್ ಕರೆಕ್ಷನ್ ಆಗಿ 110 ಹತ್ರ ಬಂದಿದೆ. ಸೊ ಇಲ್ಲಿಂದನು ಯಾವುದೇ ನೆಗೆಟಿವಿಟಿ ಇಲ್ಲ. ನೆಕ್ಸ್ಟ್ ಬಂದು ಬ್ರೆಂಟ್ ಕ್ರೂಡ್. ಸೊ ಬ್ರೆಂಟ್ ಕ್ರೂಡ್ ಈಗ 98.75 ಹತ್ರ ಬಂದಿದೆ ಶುಕ್ರವಾರ ದಿನ. ಸೊ ಇಲ್ಲಿಂದ ಸ್ವಲ್ಪ ನೆಗೆಟಿವಿಟಿ ಬರ್ತಾ ಇದೆ. ಇದು ಏನಾದ್ರೂ ಅಬೌವ್ 100 ಆದ್ರೆ ನಾವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ನಮ್ಮ ಪೊಸಿಷನ್ಸ್ ನ ಲೈಟ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಂಡು ಕಡಿಮೆ ಕ್ವಾಂಟಿಟಿನಲ್ಲಿ ಕಾಲ್ ಪೊಸಿಷನ್ಸ್ ನಲ್ಲಿ ಇರೋದು ಬೆಟರ್ ಅನಿಸುತ್ತೆ ಫ್ರೆಂಡ್ಸ್. ಬ್ರೆಂಟ್ ಕ್ರೂಡ್ ಅಬೌವ್ 100 ಹೋದ್ಮೇಲೆ ಯಾವುದೇ ಸಮಯದಲ್ಲಿ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಬ್ರೆಂಟ್ ಕ್ರೂಡ್ ನ ಕೂಡ ನಾವು ಕಂಟಿನ್ಯೂಸ್ ಆಗಿ ಫಾಲೋ ಮಾಡಲೇಬೇಕು. ನೆಕ್ಸ್ಟ್ ಬಂದು ರುಪಿ ವ್ಯಾಲ್ಯೂ ಅಗೇನ್ಸ್ಟ್ ಡಾಲರ್. ರುಪಿ ವ್ಯಾಲ್ಯೂ ಈಗ ಅಗೇನ್ 92 ಕೆಳಗಡೆ ಬಂದಿದೆ, 81.98 ಹತ್ರ ಟ್ರೇಡ್ ಆಗ್ತಾ ಇದೆ. ಸೊ ಇಲ್ಲಿಂದನು ಯಾವುದೇ ನೆಗೆಟಿವಿಟಿ ಇಲ್ಲ. ಸೊ ಓವರ್ ಆಲ್ ಪ್ಯಾರಾಮೀಟರ್ಸ್ ಅಲ್ಲಿ ನಮಗೆ ನೆಗೆಟಿವ್ ಆಗಿ ಕಾಣಿಸ್ತಾ ಇರೋದು ಓನ್ಲಿ ಬ್ರೆಂಟ್ ಕ್ರೂಡ್. ಆದ್ರೆ ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US ಡಾಲರ್, ಇಂಡಿಯಾ ವೀಕ್ ಹಾಗೂ US ಡಾಲರ್ ಇಂಡೆಕ್ಸ್ ಇಂದ ಯಾವುದೇ ನೆಗೆಟಿವಿಟಿ ಇಲ್ಲ ಫ್ರೆಂಡ್ಸ್. ಈಗ ನಾವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಆಪ್ಷನ್ ಚೇಂಜ್ ಚೆಕ್ ಮಾಡೋಣ. ಅದರಲ್ಲಿ ಮೊದಲನೇದಾಗಿ ನಿಫ್ಟಿ, ನಿಫ್ಟಿ 10th ನವೆಂಬರ್ ಆಪ್ಷನ್ ಚೇಂಜ್ ಡೇಟಾದಲ್ಲಿ ಇದೀನಿ. ಇದರ ಟೋಟಲ್ ಓಪನ್ ಇಂಟ್ರೆಸ್ಟ್ ನೀವು ಬಂದು ನೋಡಿದ್ರೆ ಪುಟ್ ಸೈಡ್ ಅಲ್ಲಿ 12 ಲ್ಯಾಕ್ಸ್ ಇದೆ ಹಾಗೂ ಕಾಲ್ ಸೈಡ್ ಅಲ್ಲಿ 13 ಲ್ಯಾಕ್ಸ್.
ಈಗ ಅರ್ಧ ಮನಿ ಅಂತ ನೋಡಿದ್ರೆ 18,100 ಇದೆ. ಸೊ ಇಲ್ಲಿ 1,03,000 ಓಪನ್ ಇಂಟ್ರೆಸ್ಟ್ ಇದಾವೆ. ಸೊ ಅಗೇನ್ 18,000 ಹತ್ರ ನೋಡಿದ್ರೆ 1,05,000 ಓಪನ್ ಇಂಟ್ರೆಸ್ಟ್ ಇದೆ. ಸೊ ಸೋಮವಾರದ ದಿನ SGX ನಿಫ್ಟಿ ಫಾಲೋ ಮಾಡಿ, ನಿಫ್ಟಿ ಅಬೌ 200 ಅಟ್ಲೀಸ್ಟ್ ಅಬೌ 100 ಮೇಲೆ ಓಪನ್ ಆದ್ರೆ ಕೂಡ ಇಲ್ಲಿ ಒಂದು ಒಳ್ಳೆ ಶಾರ್ಟ್ ಕವರಿಂಗ್ ಬಂದು ನಿಫ್ಟಿ ಒಂದು ಒಳ್ಳೆ ಅಪ್ ಮೂವ್ ಬರೋ ಚಾನ್ಸಸ್ ಇದೆ. ಸೊ ಇಲ್ಲಿಂದ ಮೇಲ್ಗಡೆ ಇನ್ನು ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಅಂತ ನೋಡ್ತಾ ಹೋದ್ರೆ ಅದು ಕಂಡು ಬರ್ತಾ ಇರೋದು 1,76,000 19,000 ಸ್ಟ್ರೈಕ್ ಪ್ರೈಸ್ ಹತ್ರ. ಸೊ ನಿಫ್ಟಿನಲ್ಲಿ ಏನಾದ್ರೂ ಒಂದು ಒಳ್ಳೆ ಅಪ್ ಮೂವ್ ಬಂದ್ರೆ ಕಮಿಂಗ್ ಡೇಸ್ ಅಲ್ಲಿ 19,000 ವರೆಗೂ ಬರೋ ಚಾನ್ಸಸ್ ಇದೆ ಯಾಸ್ ಪರ್ ಆಪ್ಷನ್ ಚೈನ್. ಸೊ US ಮಾರ್ಕೆಟ್ ಅಲ್ಲಿ ಇಲ್ಲ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ಅಪ್ ಮೂವ್ ಪಾಸಿಟಿವ್ ನ್ಯೂಸ್ ಗಳು ಬಂದ್ರೆ ನಿಫ್ಟಿ ಒನ್ ಸೈಡ್ ಮೂವ್ಮೆಂಟ್ 19,000 ವರೆಗೂ ಬಹಳ ಕಡಿಮೆ ದಿನದಲ್ಲೇ ಬರೋ ಚಾನ್ಸಸ್ ಇದೆ. ಅನ್ನು ನಾವು ಪುಟ್ ಸೈಡ್ ಅಲ್ಲಿ ನೋಡ್ತಾ ಹೋದ್ರೆ 1,68,000 ಓಪನ್ ಇಂಟ್ರೆಸ್ಟ್ 18,000 ಹತ್ರ ಬರ್ತಾ ಇದೆ. ಸೊ 18,000 ಸ್ಟ್ರೈಕ್ ಪ್ರೈಸ್ ಮೇಜರ್ ಸಪೋರ್ಟ್ ಆಗಿ ಬರುತ್ತೆ. ಯಾವುದೇ ಕಾರಣದಿಂದ ಹೈಯರ್ ಲೆವೆಲ್ ಇಂದ ಏನಾದ್ರು ಪ್ರಾಫಿಟ್ ಬುಕಿಂಗ್ ಕರೆಕ್ಷನ್ ಅಂತ ಬಂದ್ರೆ ಕೂಡ 18,000 ಬರ್ತಿದ್ದಂಗೆ ಅಗೇನ್ ಬೈಯಿಂಗ್ ಸ್ಟಾರ್ಟ್ ಆಗಿ ಮಾರ್ಕೆಟ್ ಅಪ್ಪರ್ ಮೂವ್ ಕಾಣೋ ಚಾನ್ಸಸ್ ಇದೆ. ಸೊ 18,000 ಸ್ಟ್ರೈಕ್ ಪ್ರೈಸ್ ಕಿಂತ ಕೆಳಗಡೆ ನೋಡ್ತಾ ಹೋದ್ರೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಅಂತ ಎಲ್ಲೂ ಕಂಡು ಬರ್ತಾ ಇಲ್ಲ. ಸೊ ಹಾಗಾಗಿ ನಾವು ಈ ಕರೆಂಟ್ ಆಪ್ಷನ್ ಚೈನ್ ಪ್ರಕಾರ 18,000 ನೇ ಒಂದು ಫೈನಲ್ ಸಪೋರ್ಟ್ ಆಗಿ ತಗೋಬಹುದು. 18,000 ಹತ್ರದಲ್ಲಿ ಏನಾದ್ರು ನಿಫ್ಟಿ ಬಂದ್ರೆ ಸಪೋರ್ಟ್ ಅಂತ ತಗೊಂಡು ನಾವು ಅಗೇನ್ ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ಸ್ ನ ತಗೋಬಹುದು ಫ್ರೆಂಡ್ಸ್. ಇದು ನಿಫ್ಟಿ ಆಯ್ತು. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿನ ಕೂಡ ಚೆಕ್ ಮಾಡಿ ಫೈನಲ್ ಆಗಿ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಚಾರ್ಟ್ ಗೆ ಹೋಗೋಣ. ಸೊ ಬ್ಯಾಂಕ್ ನಿಫ್ಟಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಅಂತ ನೋಡಿದ್ರೆ 8,99,000 ಬರ್ತಾ ಇದೆ ಪುಟ್ ಸೈಡ್ ಅಲ್ಲಿ, ಹಾಗೂ 10,63,000 ಕಾಲ್ ಸೈಡ್ ಅಲ್ಲಿ. ಈಗ 41,300 ಅರ್ಧ ಮನೆ ಅಂತ ತಗೊಂಡ್ರೆ ಇಲ್ಲಿಂದ ಮೇಲೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 1,07,000 ಇರೋದು 41,500 ಸ್ಟ್ರೈಕ್ ಪ್ರೈಸ್ ಹತ್ರ. ಅದಕ್ಕಿಂತ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಅಂತ ನೋಡ್ತಾ ಹೋದ್ರೆ ಎಲ್ಲೂ ಕಂಡು ಬರ್ತಾ ಇಲ್ಲ. ಸೊ ಬ್ಯಾಂಕ್ ನಿಫ್ಟಿ ಆಪ್ಷನ್ ಅಲ್ಲಿ ಅಷ್ಟು ಡೇಟಾ ಇನ್ನು ಬಿಲ್ಟ್ ಆಗಿಲ್ಲ ಅಂತ ಕಾಣಿಸುತ್ತೆ. ಹಾಗಾಗಿ 41,500 ನೇ ಒಂದು ಮೇಜರ್ ರೆಸಿಸ್ಟೆನ್ಸ್ ಆಗಿ ತಗೊಳ್ಳೋಣ. ಸೊ 41,500 ಮೇಲೆ ಹೋದ್ರೆ ಕೂಡ ಒಂದು ಒಳ್ಳೆ ಅಪ್ ಮೂವ್ ಬರೋ ಚಾನ್ಸಸ್ ಇದೆ. ಸೊ ಅದೇ ಕೆಳಗಡೆ ನೋಡ್ತಾ ಹೋದ್ರೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 41,300 ಕಿಂತ ಕೆಳಗಡೆ ನೋಡಿದ್ರೆ ಅದು 70,000 ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇರೋದು 41,000 ಹತ್ರ. ಸೊ ಇದು ಒಂದು ಮೇಜರ್ ಸಪೋರ್ಟ್ ಆಗಿ ಬರುತ್ತೆ. ಸೊ ಅದಕ್ಕಿಂತ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಅಂತ ನೋಡಿದ್ರೆ ಎಲ್ಲೂ ಕಂಡು ಬರ್ತಾ ಇಲ್ಲ. ಸೊ ಪುಟ್ ಸೈಡ್ ಅಲ್ಲೂ ಅಷ್ಟು ಡೇಟಾ ಬೀಟ್ ಆಗಿಲ್ಲ. ಹಾಗಾಗಿ ಆಪ್ಷನ್ ಚೈನ್ ಪ್ರಕಾರ ಸದ್ಯಕ್ಕೆ 41,000 ಒಂದು ಮೇಜರ್ ಸಪೋರ್ಟ್ ಆಗಿ ನಾವು ಕನ್ಸಿಡರ್ ಮಾಡೋಣ ಫ್ರೆಂಡ್ಸ್. ಇದು ಆಪ್ಷನ್ ಚೈನ್ ಆಯ್ತು. ಇನ್ನು ಈಗ ನಿಫ್ಟಿಗ್ ಬಂದು ಚಾರ್ಟ್ ನ ಚೆಕ್ ಮಾಡೋಣ. ಸೊ ಫ್ರೆಂಡ್ಸ್, ಇದು ನಿಫ್ಟಿ 50 ಮಿನಿಟ್ಸ್ ಕ್ಯಾಂಡಲ್ಸ್ಟಿಕ್ ಚಾರ್ಟ್. ಸೊ ಇಲ್ಲಿ ನಾನು ರೆಸಿಸ್ಟೆನ್ಸ್ ಹಾಗೂ ಸಪೋರ್ಟ್ ಅಲ್ಲಿ ಆಲ್ರೆಡಿ ಒಂದು ಟ್ರೆಂಡ್ ಲೈನ್ ಹಾಕಿದ್ದೀನಿ. ಈ ಟ್ರೆಂಡ್ ಲೈನ್ ಪ್ರಕಾರ ನಿಫ್ಟಿ SGX ನಿಫ್ಟಿನ ಫಾಲೋ ಮಾಡಿ ಏನಾದ್ರೂ ಅಬೋವ್ 18,200 ಓಪನ್ ಆದ್ರೆ ಶಾರ್ಟ್ ಕವರಿಂಗ್ ಕಾರಣದಿಂದಾಗಿ ಇದರಲ್ಲಿ ಒಂದು ಒಳ್ಳೆ ಅಪ್ ಬರೋ ಚಾನ್ಸಸ್ ಇದೆ. ಅದು 18,300 ಇಂದ 18,400 ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಸೊ ನಿಫ್ಟಿ ಸೋಮವಾರದ ದಿನ ಅದು 7th ನವೆಂಬರ್ 18,200 ಹತ್ರ ಓಪನ್ ಆಗಿ ಅಟ್ಲೀಸ್ಟ್ 5 ಮಿನಿಟ್ಸ್ ಸ್ಪೆಂಡ್ ಮಾಡಿದ್ರೆ ನೀವು ಕಾಲಲ್ಲಿ ಪೊಸಿಷನ್ಸ್ ತಗೋಬಹುದು. ಆ ಅಪ್ಪರ್ ಮೂವ್ 18,400 ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು 50-60 ಪಾಯಿಂಟ್ಸ್ ನಿಫ್ಟಿನಲ್ಲಿ ಸ್ಟಾಪ್ ಲಾಸ್ ಇಟ್ಕೊಂಡು ಎವ್ರಿ ಅಪ್ ಮೂವ್ಮೆಂಟ್ಗೆ ಸ್ಟಾಪ್ ಲಾಸ್ ನ ಟ್ರೇಲ್ ಮಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ಆದ್ರೆ ನಿಫ್ಟಿ ಅಬೌ 18,200 ಸಸ್ಟೈನ್ ಆಗದೆ ಕೆಳಗಡೆ ಬಂದ್ರೆ ನಿಫ್ಟಿನಲ್ಲಿ ಅಗೇನ್ ನೀವು ಪುಟ್ಟಲ್ಲಿ ಪೊಸಿಷನ್ಸ್ ತಗೋಬಹುದು. ಪುಟ್ಟಲ್ಲಿ ಪೊಸಿಷನ್ಸ್ ತಗೊಂಡ್ರೆ ನೀವು ಅಟ್ಲೀಸ್ಟ್ 18,050-18,040 ಆ ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡ್ಬೋದು. ಅಗೇನ್ 18,000 ಹತ್ರ ಬರ್ತಿದ್ದಂಗೆ ನೀವು ಪ್ರಾಫಿಟ್ ಬುಕಿಂಗ್ ಮಾಡ್ಕೊಂಡು ಸೊ ಈ ಸಪೋರ್ಟ್ ಲೆವೆಲ್ ಇಂದ ನೀವು ಅಗೇನ್ ಕಾಲಲ್ಲಿ ಪೊಸಿಷನ್ಸ್ ತಗೋಬಹುದು. ಸೊ ವಾರದ ಟ್ರೇಡಿಂಗ್ ಅಂತ ನೋಡೋದಾದ್ರೆ 18,200 ಮೇಲೆ ಏನಾದ್ರು 1 or 2 ಡೇಸ್ ಕ್ಲೋಸಿಂಗ್ ಸಿಕ್ಕರೆ ನಾವು ಅಪ್ಪರ್ ಮೂವ್ಮೆಂಟ್ ನ 18,600 ಇಂದ 18,700 ವರೆಗೆ ಗುರುವಾರದ ದಿನ ಹಾಗೂ ಶುಕ್ರವಾರದ ದಿನ ನೋಡ್ಬೋದಂತ ಕಾಣಿಸುತ್ತೆ. ಅದೇ ಏನಾದ್ರೂ ಕರೆಕ್ಷನ್ ಅಂತ ಬಂದ್ರೆ ನಿಫ್ಟಿನಲ್ಲಿ 18,000 ಮೇಜರ್ ಸಪೋರ್ಟ್ ಆಗಿ ಬರ್ತಾ ಇದೆ. ಸೊ ಇದು ಏನಾದ್ರೂ ಬ್ರೇಕ್ ಆಗಿ ಕಂಟಿನ್ಯೂ ಆದ್ರೆ ಗುರುವಾರ ಹಾಗೂ ಶುಕ್ರವಾರದವರೆಗೆ ಅದರ ನೆಕ್ಸ್ಟ್ ಸಪೋರ್ಟ್ 17,600 ವರೆಗೂ ಬರ್ಬೋದು. ಹಾಗಾಗಿ ನಾವು US ಅಲ್ಲಿ ಆಗೋ ಇವೆಂಟ್ ಬಗ್ಗೆ ಕೂಡ ಗಂಭೀರವಾಗಿ ಗಮನ ಕೊಡ್ಬೇಕಾಗುತ್ತೆ ಫ್ರೆಂಡ್ಸ್. ಸೊ US ಮಾರ್ಕೆಟ್ ಇಂದ ಇಲ್ಲ ಗ್ಲೋಬಲ್ ಮಾರ್ಕೆಟ್ ಇಂದ ಏನಾದ್ರೂ ನೆಗೆಟಿವ್ ಬಂದ್ರೆ ಆಗ 17,600 ವರೆಗೂ ನಿಫ್ಟಿನಲ್ಲಿ ಬರೋ ಚಾನ್ಸಸ್ ಇದೆ. ಸೊ ಇದು ನಿಫ್ಟಿ ಆಯ್ತು. ಬ್ಯಾಂಕ್ ನಿಫ್ಟಿ 24th ನವೆಂಬರ್ ಇಂದ ಒಂದು ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ ಅದರ ರೆಸಿಸ್ಟೆನ್ಸ್ 14,557 ಬರ್ತಾ ಇದೆ. ಇದು
ಕಳೆದ ನವೆಂಬರ್ ಫಸ್ಟ್ ಅಲ್ಲಿ ಬ್ರೇಕ್ಔಟ್ ಕೊಟ್ಟಿದ್ರೆ ಕೂಡ ಅದು ಫಾಲ್ಸ್ ಬ್ರೇಕ್ಔಟ್ ಆಗಿ ಕಂಡು ಬಂದು ಗೇನ್ ಬ್ಯಾಂಕ್ ನಿಫ್ಟಿ 41,500 ಕೆಳಗಡೆನೆ ಟ್ರೇಡ್ ಆಗ್ತಾ ಇದೆ. ಹಾಗೂ 41,000 ಹತ್ರ ಫಸ್ಟ್ ಸಪೋರ್ಟ್, ನೆಕ್ಸ್ಟ್ 40,850 ಹತ್ರ ನೆಕ್ಸ್ಟ್ ಸಪೋರ್ಟ್ ಆಗಿ ಈಗ ಟ್ರೇಡ್ ಆಗ್ತಾ ಇದೆ. ಬ್ಯಾಂಕ್ ನಿಫ್ಟಿನಲ್ಲಿ ಈ ಚಾರ್ಟ್ ನೋಡ್ತಾ ಇದ್ರೆ ಈ ರೀತಿ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಕ್ರಿಯೇಟ್ ಆಗಿದೆ, ಇದನ್ನ ನೀವು ಇಲ್ಲಿ ಗಮನಿಸ್ಬೋದು. ಸೊ ಈ ರೀತಿ ಆಗಿದೆ. ಸೊ ಇದು ಏನಾದ್ರೂ ಈ ನೆಕ್ಲೈನ್, ಈ ನೆಕ್ಲೈನ್ ಬರ್ತಾ ಇರೋದು 40,850 ಹತ್ರ. ಸೊ ನೋಟ್ ಮಾಡಿ ಇಟ್ಕೊಳ್ಳಿ, ಕಮಿಂಗ್ ವೀಕ್ ಅಲ್ಲಿ ಯಾವುದೇ ದಿನ ಬ್ಯಾಂಕ್ ನಿಫ್ಟಿ ಕೆಳಗಡೆ ಬ್ರೇಕ್ ಆಗಿ ಹೋದ್ರೆ ಈ ಗ್ಯಾಪ್ ನ ಫಿಲ್ ಆಗಿ ಅಟ್ ಲೀಸ್ಟ್ 40,000 ವರೆಗೆ ಬರೋ ಚಾನ್ಸಸ್ ಇದೆ ಬ್ಯಾಂಕ್ ನಿಫ್ಟಿನಲ್ಲಿ. ಆದ್ರೆ ಬ್ಯಾಂಕ್ ನಿಫ್ಟಿ ಈಗ ಕರೆಂಟ್ಲಿ ಕ್ಲೋಸ್ ಆಗಿರೋದು 41,292 ಹತ್ರ. ಹಾಗೂ ಸೋಮವಾರ ಎಕ್ಸ್ಚೇಂಜ್ ನಿಫ್ಟಿ ಹಾಗೂ ಗ್ಲೋಬಲ್ ಮಾರ್ಕೆಟ್ ಕಾರಣದಿಂದಾಗಿ ಬ್ಯಾಂಕ್ ನಿಫ್ಟಿ 41,500 ಹತ್ರ ಓಪನ್ ಆಗಿ ಅದು ತನ್ನ ಪ್ರೀವಿಯಸ್ ರೆಸಿಸ್ಟೆನ್ಸ್ 41,500 ಹಾಗೂ ಫಾಲ್ಸ್ ಬ್ರೇಕ್ಔಟ್ ಲೆವೆಲ್ 41,676 ನ ಕ್ರಾಸ್ ಆಗಿ ಮೇಲೆ ಹೋದ್ರೆ 41,800 ಲೈಫ್ ಟೈಮ್ ಹೈ ಹತ್ರ ಬರುತ್ತೆ. ಸೊ ಅಲ್ಲಿ ಮತ್ತೊಂದು ರೆಸಿಸ್ಟೆನ್ಸ್ ಇರುತ್ತೆ, ಅದನ್ನ 41,800 ಮೇಲೆ ಹೋಗಿ ಸಸ್ಟೈನ್ ಆದ್ರೆ ಫ್ರೆಂಡ್ಸ್ ಅಲ್ಲಿಂದ ಅಗೇನ್ 400 to 500 ವರೆಗೆ ಒಂದು ಒಳ್ಳೆ ಅಪ್ ಮೂವ್ ಸಿಗೋ ಚಾನ್ಸಸ್ ಇದೆ. ಸೊ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ಅಪ್ ಮೂವ್ ಬಂದ್ರೆ ಸೋಮವಾರ ದಿನನೇ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಅಟ್ ಲೀಸ್ಟ್ ಈಗಿನ ಲೆವೆಲ್ ಇಂದ 1,000 points ವರೆಗೂ ಅಪ್ ಮೂವ್ ಬರೋ ಚಾನ್ಸಸ್ ಇದೆ. ಸೊ ಅಪ್ ಮೂವ್ ನಲ್ಲಿ ನೀವು ಕಾಲಲ್ಲಿ ಪೊಸಿಷನ್ಸ್ ತಗೊಂಡು ನಿಮ್ಮ ಸ್ಟಾಪ್ ಲಾಸ್ ನ ಮಿನಿಮಮ್ ಅಂದ್ರೂ 100 to 120 points ಇಟ್ಕೋಬೇಕು. ಸೊ ಯಾವುದೇ ಹೈಯರ್ ಲೆವೆಲ್ ಇಂದ ಕೆಳಗಡೆ ಯಾವಾಗಾದ್ರೂ ಬ್ಯಾಂಕ್ ನಿಫ್ಟಿ 120 points ಕೆಳಗಡೆ ಬಂದ್ರೆ ನಿಮ್ಮ ಕಾಲ್ ಪೊಸಿಷನ್ಸ್ ಇಂದ ಹೊರಗಡೆ ಬನ್ನಿ. ಹಾಗೂ ನಿಮ್ಮ ಸ್ಟಾಪ್ ಲಾಸ್ ನ ಟ್ರೇಲ್ ಮಾಡ್ತಾ 42,200 ಇಂದ 42,400 ವರೆಗೂ ನೀವು ಹೈಯರ್ ಲೆವೆಲ್ಸ್ ನ ಸೋಮವಾರ ದಿನ ನೋಡ್ಬೋದು. ಹಾಗೂ ಸೋಮವಾರ ಆದ್ಮೇಲೆ ಮಂಗಳವಾರ ದಿನ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಹಾಲಿಡೇಸ್ ಇರುತ್ತೆ. ಹಾಗಾಗಿ ಸೋಮವಾರ ಪ್ರಾಫಿಟ್ ಬಂದ್ರೆ ನೀವು ಪ್ರಾಫಿಟ್ ಬುಕ್ ಮಾಡ್ಕೊಂಡು ಯಾವುದೇ ಪೊಸಿಷನ್ಸ್ ನ ಕ್ಯಾರಿ ಫಾರ್ವರ್ಡ್ ಮಾಡಿಬಿಡಿ ಫ್ರೆಂಡ್ಸ್. ಇನ್ನು ಬ್ಯಾಂಕ್ ನಿಫ್ಟಿ ಸೋಮವಾರ ದಿನ 41,500 ಹತ್ರ ಓಪನ್ ಆಗಿ ಅಗೇನ್ ಈ ರೆಸಿಸ್ಟೆನ್ಸ್ ಮೇಲೆ ಹೋಗದೆ ಕೆಳಗಡೆ ಬಂದು 41,400 ಕೆಳಗಡೆ ಹೋಗ್ತಾ ಇದ್ರೆ ಪುಟ್ಟಲ್ಲಿ ಪೊಸಿಷನ್ಸ್ ತಗೊಂಡು 41,100 ಬರ್ತಿದ್ದಂಗೆ ಪ್ರಾಫಿಟ್ ಬುಕ್ ಮಾಡ್ಕೋಬಹುದು ಫ್ರೆಂಡ್ಸ್. ಸೊ ಪುಟ್ ಸೈಡ್ ಕಿಂತ ಕಾಲ್ ಸೈಡ್ ಅಲ್ಲೇ ಒಂದು ಒಳ್ಳೆ ಆಪರ್ಚುನಿಟಿ ಇರೋ ತರ ಕಾಣಿಸ್ತಾ ಇದೆ. ಆದ್ರೆ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ 40,850 ನ ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ಬರೋ ವಾರದಲ್ಲಿ ಯಾವುದೇ ಕಾರಣದಿಂದ 40,850 ಕೆಳಗಡೆ ಹೋದ್ರೆ ನೀವು ಯಾವುದೇ ಪೊಸಿಷನ್ಸ್ ನ ಕಾಲ್ ಸೈಡ್ ಅಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡಬೇಡಿ. ಅಲ್ಲಿಂದ ಒಂದು ದೊಡ್ಡ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹೀಗೆ ನೀವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ನಲ್ಲಿ ಲೆವೆಲ್ ಟು ಲೆವೆಲ್ 7th November to 11th November ಟ್ರೇಡ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ನನಗೆ ತಿಳಿಸಿ. ಇನ್ನು ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಚಾನಲ್ಗೆ ಹೊಸದಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಸೆಲೆಕ್ಟ್ ಮಾಡಿ. ಸೊ ಇದ್ರ ಜೊತೆಗೆ ನೀವು ನಮ್ಮೊಂದಿಗೆ ಮಾರ್ಕೆಟ್ ಅವರ್ಸ್ ಅಲ್ಲಿ ಜಾಯ್ನ್ ಆಗಬೇಕು ಅಂತಂದ್ರೆ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಅಲ್ಲಿ ನಾವು ರೆಗ್ಯುಲರ್ ಆಗಿ ಮಾರ್ಕೆಟ್ ಬಗ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀವಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ, ಕ್ಲಾರಿಫಿಕೇಶನ್ಸ್ ಬೇಕಾಗಿದ್ರೆ ಕೂಡ ನೀವು ನನಗೆ ಡೈರೆಕ್ಟ್ ಆಗಿ ವಾಟ್ಸ್ಆಪ್ ಮಾಡ್ಬೋದು. ನನ್ನ ನಂಬರ್ 9845872716. ಇದ್ರ ಜೊತೆಗೆ ನೀವೇನಾದ್ರೂ ನಮ್ ಸಬ್ ಬ್ರೋಕರ್ ಅಂಡರ್ ಅಲ್ಲಿ ಡಿಮ್ಯಾಟ್ ಅಕೌಂಟ್ ನ ಓಪನ್ ಮಾಡ್ಬೇಕು ಅಂತಂದ್ರೆ ನೀವು ಅಪ್ಸ್ಟಾಕ್ಸ್ ಅಲ್ಲಿ ಅಥವಾ IIFL ಅಲ್ಲಿ ಡಿಮ್ಯಾಟ್ ಅಕೌಂಟ್ ನ ಓಪನ್ ಮಾಡ್ಬೋದು. ಅವುಗಳ ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಸೊ ಇಷ್ಟು ಹೇಳ್ತಾ ಇವತ್ತಿನ ನನ್ನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮ್ಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾಡ್ತೇನೆ.